ಕನ್ನಡದ ಉಳಿವಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಎಂದು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಾಗಿನಹಳ್ಳಿ ಕೃಷ್ಣಮೂರ್ತಿ ಅವರು ಕರೆ ನೀಡಿದ್ದಾರೆ. ಯಲಹಂಕದಲ್ಲಿರುವ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಮ್ಮ ತಾಯ್ನಾಡಿಗೆ ಧಕ್ಕೆ ಆದರೆ ನಮಗೇಕೆ ಬೇಕು ಎಂದು ನಿರ್ಲಕ್ಷ್ಯ ಮಾಡಬಾರದು ಎಂದರು. ನಮ್ಮ ನಾಡು ನುಡಿ ಇದನ್ನೆಲ್ಲ ಜಲ ಸಂರಕ್ಷಣೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಧ್ವನಿ ಎತ್ತಬೇಕು, ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ನಾವು ಸಿಡಿದೇಳಬೇಕು ಎಂದು ತಿಳಿಸಿದರು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಕಳೆದ 15 ವರ್ಷಗಳಿಂದ ನಾಡು ನುಡಿಗಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಸಂಪತ್ತನ್ನು ಉಳಿಸಲು ಹೋರಾಟ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಸುಖಜವೇರಿಯ ಮುಖಂಡರು ಮೊಹಮ್ಮದ್ ಅಲಿರವರು, ಕಾಂಗ್ರೆಸ್ ಮುಖಂಡರು ಭಾಷಾರವರು, ಮಾಜಿ ಪೊಲೀಸ್ ಅಧಿಕಾರಿ ರಾಮಚಂದ್ರಪ್ಪ ಹಾಗೂ ಸಂಸ್ಥೆ ಹಲವಾರು ಮುಖಂಡರು ಮತ್ತು ಮಹಿಳಾ ಮುಖಂಡರು ಭಾಗವಹಿಸಿದರು. ಕನ್ನಡ ಹಬ್ಬವನ್ನ ಪ್ರತಿಯೊಂದು ಗಲ್ಲಿಯಲ್ಲಿ ಊರಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಆಚರಣೆ ಮಾಡಬೇಕಾದಂತ ಹೆಮ್ಮೆಯ ಕನ್ನಡಿಗರ ಒಂದು ನಾಡ ಹಬ್ಬ. ಈ ನಾಡ ಹಬ್ಬದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿತೈಷಿಗಳು, ಸುವರ್ಣ ಕರ್ನಾಟಕ ಜನಶಕ್ತಿ ಹಿರಿಯ ಮಾರ್ಗದರ್ಶಿಗಳು, ಸಹಾಯ ಪೊಲೀಸ್ ಆಯುಕ್ತರಾದಂತಹ ರಾಮಚಂದ್ರಣ್ಣ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎಲ್ಲ ಸಂಘಟನೆಯ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಸನ್ಮಾನ್ಯ ಕೃಷ್ಣಮೂರ್ತಿ ಅವರೇ, ನಮಗೆಲ್ಲ ಗೊತ್ತಿದೆ ಇಷ್ಟೊತ್ತು ಸಾಕಷ್ಟು ಮಾತು ಹೇಳಿದ್ದಾರೆ. ನವೆಂಬರ್ ತಿಂಗಳು 1ನೇ ತಾರೀಕು ತಿಂಗಳ ಅಂತ್ಯದವರೆಗೂ ಸಹ ಕರ್ನಾಟಕ ರಾಜ್ಯದ ಕನ್ನಡದ ನೆಲ ಜಲ ರಕ್ಷಣೆಗಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿಕೊಂಡು ಬರತಕ್ಕಂಥ ನಮ್ಮೆಲ್ಲರಿಗೆ ವರೆಗೂ ಕೂಡ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲ ಹಿರಿಯರು ಆಲ್ರೆಡಿ ಮಾತಾಡಿದ್ದಾರೆ. ನಾನು ಮಾತಾಡೋದ್ರೆ ಒಂದೇ ದಿನಕ್ಕೆ ಸೀಮಿತ ಆಗಬಾರದು. ಯಾವಾಗಲೂ ನಾವು ಕವಚ ಕುಂಡಗಳ ತರ ಕನ್ನಡ ನಾಡಿಗೆ ನಾವು ಸೇವೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ನಮ್ಮ ಅಣ್ಣ ತಮ್ಮಂದಿರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತೊಂದಿನ ಈ ನವೆಂಬರ್ ತಿಂಗಳು ಒಂದೇ ಅಲ್ಲ, ಪ್ರತಿದಿನ ಕೂಡ ನಮಗೆ ಕನ್ನಡ ರಾಜ್ಯೋತ್ಸವ ಆಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಅಧ್ಯಕ್ಷರು ಹೇಳ್ದಂಗೆ ಕನ್ನಡಕ್ಕಾಗಿ ನಾವು ಹೋರಾಟಗಳು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ಸುವರ್ಣ ಕುಟುಂಬದ ಅಣ್ಣ ತಮ್ಮಂದಿರಿಗೂ ಮತ್ತು ವರದಿ ಹನುಮಂತರಾಜು.